ನಮಸ್ಕಾರ ವೀಕ್ಷಕರೇ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ವೆಲ್ ವೀಕ್ಷಕರೇ ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ ವಿಧಾನ ಪರಿಷತ್ ಚುನಾವಣಾ ಕಣ ರಂಗೇರ್ತಾ ಇದೆ ಪರಿಷತ್ ಚುನಾವಣೆಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದೆ ಚಲವಾದಿ ನಾರಾಯಣ ಸ್ವಾಮಿ ಹೇಮಲತಾ ನಾಯಕ ಎಸ್ ಕೇಶವಪ್ರಸಾದ್ ಮತ್ತು ಲಕ್ಷ್ಮಣ ಸವದಿಗೆ ಟಿಕೆಟ್ ನೀಡಲಾಗಿದೆ ಇದರೊಂದಿಗೆ ಪರಿಷತ್ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಬಿವೈ ವಿಜಯೇಂದ್ರಕ್ಕೆ ನಿರಾಸೆಯಾಗಿದೆ ಬಿಜೆಪಿಯ ನಾಲ್ವರು ಅಭ್ಯರ್ಥಿಗಳು ನಾಮಿನೇಷನ್ ಮಾಡಿದ್ದು ಎಲ್ಲರೂ ಸುಲಭವಾಗಿ ಗೆಲ್ತಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅಭ್ಯರ್ಥಿಗಳಾಗಿ ನಾಲ್ಕು ಜನ ಚಲವಾದಿ ನಾರಾಯಣ ಸ್ವಾಮಿ ಹೇಮಲತಾ ನಾಯಕ್ ಕೇಶವ ಪ್ರಸಾದ್ ಲಕ್ಷ್ಮಣ ಸವದಿ ನಾಮಪತ್ರ ಸಲ್ಲಿಕೆಯನ್ನು ಮಾಡಿಸಿ ಈಗ ಬರ್ತಾ ಇದ್ದೇವೆ ನಾವೇನೋ ಕೋರ್ ಕಮಿಟಿಯಲ್ಲಿ ಕೂತು ಚರ್ಚೆ ಮಾಡಿ ಹೆಸರುಗಳನ್ನು ಕೇಂದ್ರಕ್ಕೆ ಕಳಿಸಿದ್ದೇವೆ ಕೇಂದ್ರದ ನಾಯಕರು ಎಲ್ಲವನ್ನೂ ಪರಿಶೀಲನೆ ಮಾಡಿ ನಾಲ್ಕು ಜನರಿಗೆ ಅವಕಾಶಗಳನ್ನು ಭಾರತೀಯ ಜನತಾ ಪಕ್ಷ ನಾವು ನಾಲ್ಕೇ ಜನರನ್ನು ನಾವು ಮಾಡಿದ್ದೀವಿ ಕಾಂಗ್ರೆಸ್ ಅವರು ಇಬ್ಬರೇ ಮಾಡಿದ್ದಾರೆ ಜೆಡಿಎಸ್ ಅವರು ಏಳು ಖಾಲಿ ಇರತಕ್ಕಂತ ಏಳು ಜಾಗಕ್ಕೆ ಏಳು ಜನ ಅಭ್ಯರ್ಥಿಗಳನ್ನು ತುಂಬಿದ್ದೀವಿ ನಾನು ಯಾವುದ್ರ ಬಗ್ಗೆನೂ ಚರ್ಚೆ ಮಾಡಲ್ಲ ನಮ್ಮ ಪಕ್ಷದ ವರಿಷ್ಠರು ಏನು ಸೂಚನೆ ಕೊಡ್ತಾರೋ ಆ ಸೂಚನೆ ಪ್ರಕಾರ ಕೆಲಸ ಮಾಡ್ತಾ ಹೋಗ್ತೀವಿ ನಮ್ಮ ರಾಜ್ಯದ ನಾಯಕರು ತಾವೆಲ್ಲ ನಿರ್ಣಯ ಕೈಗೊಂಡ ನಂತರ ನಮಗೆ ಕರೆ ಬಂದಿದೆ ನಾನು ಕಾಮನ್ ಆಗಿ ಬಂದಿರೋದು ಬೆಳಗ್ಗೆ ಆರು ಗಂಟೆಗೆಲ್ಲ ಬಿಟ್ಟು ನಾನು ಇಲ್ಲಿ ಬಂದಿರೋದು ವಾಲ್ಮೀಕಿ ನಾಯಕ ಜನಾಂಗಕ್ಕೆ ನನ್ನ ಭಾಜಪ ರಾಷ್ಟ್ರದ ನಾಯಕರು ರಾಜ್ಯ ನಾಯಕರು ಕೊಟ್ಟಂತ ಕೊಡುಗೆ ಅಂತ ಹೇಳ್ಬೋದು ನಾನು ಎಂಎಲ್ಸಿ ಆಗೋಕ್ಕೂ ಮುನ್ನವೇ ಹೇಮಲತಾ ನಾಯಕಗೆ ಎಸ್ಕಾರ್ಟ್ ಹೆಲಿಕಾಪ್ಟರ್ ಸೇವೆ ಸಿಕ್ಕಿದೆ ಹೌದು ಅಂದು ಶಶಿಕಲಾ ಜಲ್ಲೆಯವರಿಗೆ ಪ್ರಮಾಣ ವಚನ ಸ್ವೀಕರಿಸೋಕೆ ಎಸ್ಕಾರ್ಟ್ ನೀಡಲಾಗಿತ್ತು ಇಂದು ಹೇಮಲತಾ ನಾಯಕಗೆ ಎಸ್ಕಾರ್ಟ್ ನೀಡಲಾಗಿದೆ ಕೊಪ್ಪಳದಿಂದ ತುಮಕೂರಿನವರೆಗೂ ಕಾರ್ನಲ್ಲಿ ಬಂದಿದ್ದ ಹೇಮಲತಾಗೆ ತುಮಕೂರಿನಿಂದ ಜಕ್ಕೂರಿಗೆ ಬರಲು ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಲಾಗಿತ್ತು ಜಕ್ಕೂರಿನಿಂದ ವಿಧಾನಸೌಧಕ್ಕೆ ಎಸ್ಕಾರ್ಟ್ನಲ್ಲಿ ಆಗಮಿಸಿ ಹೇಮಲತಾ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ವಿಧಾನ ಪರಿಷತ್ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿದೆ ಕುಟುಂಬ ರಾಜಕಾರಣಕ್ಕೆ ಹೈಕಮಾಂಡ್ ನೋ ಅಂತಿದ್ದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಟಿಕೆಟ್ ತಪ್ಪಿದೆ ಆದ್ದರಿಂದ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿರೋ ವಿಜಯೇಂದ್ರ ರಾಜಕಾರಣ ಅಧಿಕಾರ ನಿಂತ ನೀರಲ್ಲ ಅದು ಹರಿಯುವ ನೀರು ಸಾಮರ್ಥ್ಯ ಇರೋವರೆಗೂ ಪಕ್ಷ ಎಂದಿಗೂ ಕೈಬಿಡೋದಿಲ್ಲ ಇದನ್ನು ಕಾರ್ಯಕರ್ತರು ಅರ್ಥ ಮಾಡಿಕೊಳ್ಳಬೇಕು ಅಂತ ವಿಜಯೇಂದ್ರ ಹೇಳಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು ಅಚ್ಚರಿಯ ಅಭ್ಯರ್ಥಿಗಳಿಗೆ ಮಣೆ ಹಾಕಿದ್ದಾರೆ ಆದರೆ ಇಂದು ಬೆಳಗ್ಗೆ ಬಿಜೆಪಿ ಶಿಸ್ತು ಸಮಿತಿಯ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಸಿ ಮಂಜುಳಾ ಹೆಸರು ಫೈನಲ್ ಆಗಿದೆ ಅಂತ ಹೇಳಲಾಗ್ತಿತ್ತು ಅದಕ್ಕೆ ಪೂರಕ ಎಂಬಂತೆ ಲಿಂಗರಾಜ್ ಪಾಟೀಲ್ ಇಂದು ಬ್ಯಾಗ್ ಹಿಡ್ಕೊಂಡು ಬಿಜೆಪಿ ಕಚೇರಿಗೆ ಆಗಮಿಸಿದ್ರು ಬರ್ತೀನಿ ಮಾತನಾಡ್ತೀನಿ ಅಂತ ಸ್ಮೈಲ್ ಕೊಟ್ಟು ಹೋದ್ರು ಸಿ ಮಂಜುಳಾ ಕೂಡ ಬಿಜೆಪಿ ಆಫೀಸ್ಗೆ ಆಗಮಿಸಿದ್ರು ಇನ್ನೇನು ಬಿ ಫಾರಂ ಪಡೆಯುತ್ತಾರೆ ಅಂತ ಎಂದೇ ಎಲ್ಲರೂ ಕೂಡ ಭಾವಿಸಿದ್ರು ಆದರೆ ಎಲ್ಲ ನಿರೀಕ್ಷೆ ಹುಸಿಯಾಯಿತು ಸಿ ಮಂಜುಳಾ ಲಿಂಗರಾಜ್ ಪಾಟೀಲ್ರನ್ನ ಕಟೀಲ್ ಮನವೊಲಿಸಿದ್ರು ನಮ್ಮ ಜೊತೆಗೆ ಲಿಂಗರಾಜ್ ಪಾಟೀಲ್ ಅವರಿದ್ದಾರೆ ಸರ್ ಈಗ ನಿಮಗೆ ಕನೆಕ್ಷನ್ ಟಿಕೆಟ್ ತಪ್ಪಿದೆ ಯಾಕೆ ತಪ್ಪಿರಬಹುದು ಅಂತ ಸರ್ ಯಾಕೆ ಇದು ಪಕ್ಷದ ಒಂದು ಸೂಚನೆ ಪಕ್ಷ ಏನು ನಿರ್ಧಾರ ಕೈಗೊಳ್ತೀವಿ ನಾವು ಬದ್ಧರಿದ್ದೀವಿ ಸಮರ್ಥವಾಗಿ ಸೇವೆ ಸಲ್ಲಿಸಿದ್ದಂಥವ್ರು ನೀವು ಹೆಸರು ಪಣಗಿಸಿತ್ತು ಕೊನೆ ಕ್ಷಣದಲ್ಲಿ ಯಾಕೆ ತಪ್ಪಿತ್ತು ಅಂತ ಸರ್ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕಳೆದ 33 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸಾಯುವರೆಗೂ ಬಿಜೆಪಿಯಲ್ಲಿ ಇರ್ತೀನಿ ಪಕ್ಷದ ಸೂಚನೆ ಏನು ಬಂದಿದೆ ಇಲ್ಲಿವರೆಗೂ ಏನು ಕೆಲಸ ಕೊಟ್ಟಿದ್ದಾರೆ ಯಾವ ಹುದ್ದೆ ಕೊಟ್ಟಿದ್ದಾರೆ ಏನೇನು ಅವಕಾಶ ಕೊಟ್ಟಿದ್ದಾರೆ ಎಲ್ಲವೂ ಸಮರ್ಥವಾಗಿ ನಿರ್ವಹಿಸಿದ್ದೀನಿ ಮುಂದೆ ಒಂದು ವಿಶ್ವಾಸ ಇದೆ ಪಕ್ಷದ ಮೇಲೆ ವಿಶ್ವಾಸ ಇದೆ ಜೆಡಿಎಸ್ ತೊರೆದು ಬಿಜೆಪಿ ಸೇರಿದ್ದ ಬಸವರಾಜ್ ಹೊರಟ್ಟಿ ಅವರಿಗೆ ಬಿಜೆಪಿ ಟಿಕೆಟ್ ಘೋಷಿಸಿದೆ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಿಂದ ಹೊರಟ್ಟಿ ಸ್ಪರ್ಧಿಸಿದ್ದು ಇಂದು ಪತ್ನಿ ಸಮೇತ ಅಂಬಾಸಿಡರ್ ಕಾರ್ನಲ್ಲಿ ಆಗಮಿಸಿ ನಾಮಪತ್ರ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಅವರು ಇನ್ನೊಂದು ನಾಮಪತ್ರ ಮೇ 26ಕ್ಕೆ ಸಲ್ಲಿಸುವೆ ಅಂತ ಸಿಎಂ ಬೊಮ್ಮಾಯಿ ಪ್ರಹ್ಲಾದ್ ಜೋಶಿ ಸೇರಿದಂತೆ ಅನೇಕ ನಾಯಕರು ಕೂಡ ಬರ್ತಾರೆ ಈ ದೇಶದಲ್ಲಿ ಏಳು ಸಲ ಯಾರು ಪರಿಷತ್ಗೆ ಆರಿಸಿ ಬಂದಿಲ್ಲ ಎಂಟನೇ ಆರಿಸಿ ಬಂದು ದಾಖಲೆಯನ್ನ ಬರಿತೀನಿ ಅಂತ ತಮ್ಮ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಎರಡು ಸ್ಥಾನಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಯಾದವ ಸಮುದಾಯದ ನಾಗರಾಜ್ ಯಾದವ್ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಅಬ್ದುಲ್ ಜಬ್ಬರ್ಗೆ ಮಣೆ ಹಾಕಿದೆ ಆದರೆ ಸಿದ್ದರಾಮಯ್ಯ ಎಂಆರ್ ಸೀತಾರಾಮ್ ಹೆಸರು ಶಿಫಾರಸು ಮಾಡಿದ್ರು ಅಲ್ಪಸಂಖ್ಯಾತರ ಪೈಕಿ ಆಪ್ತ ಐವಾನ್ ಡಿಸೋಜಾ ಹೆಸರು ಸೂಚಿಸಿದ್ರು ಆದರೆ ಹೈಕಮಾಂಡ್ ಮಾತ್ರ ಡಿಕೆ ಶಿವಕುಮಾರ್ ಸೂಚಿಸಿದ ಹೆಸರುಗಳಿಗೆ ಮಣೆ ಹಾಕಿದಂತೆ ಕಾಣಿಸ್ತಾ ಇದೆ ಬಲಿಜ ಸಮುದಾಯದ ಪದ್ಮಾವತಿಯವರಿಗೆ ಟಿಕೆಟ್ ಕೊಡಿ ಇಲ್ಲವೇ ಗೊಲ್ಲ ಸಮುದಾಯದ ನಾಗರಾಜ್ ಯಾದವ್ಗಾದರೂ ಕೊಡಿ ಅಂತ ಡಿಕೆಶಿ ಹೇಳಿದ್ರಂತೆ ಆದ್ರಿಂದ ಕಷ್ಟಕಾಲದಲ್ಲೂ ಪಕ್ಷದ ಪರ ವಕಾಲತ್ತು ಮಾಡೋ ನಾಗರಾಜ್ ಯಾದವ್ಗೆ
ಕಾಂಗ್ರೆಸ್ ಮಣೆ ಹಾಕಿದೆ. ಮತ್ತೊಂದು ಕಡೆ ಜಬ್ಬಾರ್ ಪರ ಬ್ಯಾಟಿಂಗ್ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಯಶಸ್ಸು ಕಂಡಿದ್ದಾರೆ ಎಂದು ಕಾಂಗ್ರೆಸ್ನ ಇಬ್ಬರು ಅಭ್ಯರ್ಥಿಗಳು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಆಗಮಿಸಿ ನಾಮಿನೇಷನ್ ಮಾಡಿದರು. ಕಾಂಗ್ರೆಸ್ ಪಕ್ಷದಿಂದ ಇಬ್ಬರು ಕಾರ್ಯಕರ್ತರಿಗೆ ಕೊಟ್ಟಿದ್ದೇವೆ. ಇನ್ನೂ ಬಹಳ ಜನ ಆಕಾಂಕ್ಷಿಗಳಿದ್ರು. ಎಲ್ಲ ಕಾರ್ಯಕರ್ತರಿಗೂ ಮುಂದಿನ ದಿನದಲ್ಲಿ ನ್ಯಾಯ ಒದಗಿಸ್ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸೊ ಇವತ್ತು ಕಾರ್ಯಕರ್ತರ ಧ್ವನಿಯಾಗಿ ನಾಗರಾಜ್ ಅವರು ಜಬ್ಬಾರ್ ಅವರು ಕೆಲಸ ಮಾಡ್ತಾರೆ. ಪಕ್ಷ ಸಂಘಟನೆಯಲ್ಲಿ ಬಹಳ ತೊಡಗಿಸ್ಕೊಂಡಿದ್ದಾರೆ. ಅದನ್ನು ವಿಧಾನಸಭೆಯಿಂದ ಪರಿಷತ್ಗೆ ನಡೆಯುವ ಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿಯಾಗಿ ಟಿಎ ಶರವಣ ಆಯ್ಕೆಯಾಗಿದ್ದಾರೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಎಚ್ಡಿ ಕುಮಾರಸ್ವಾಮಿ ಸಿಎಂ ಇಬ್ರಾಹಿಂ ಜೊತೆ ಆಗಮಿಸಿ ಶರವಣ ನಾಮಪತ್ರ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಶರವಣ, ಪಕ್ಷನಿಷ್ಠೆ ಗಮನ ಹರಿಸಿ ಎರಡನೇ ಬಾರಿ ವಿಧಾನ ಪರಿಷತ್ನಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ. ಆದ್ದರಿಂದ ದೇವೇಗೌಡರು ಕುಮಾರಸ್ವಾಮಿಯವರಿಗೆ ಧನ್ಯವಾದಗಳು ಅಂತ ಟಿಎ ಶರವಣ ಹೇಳಿದರು. ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದ ಶರವಣ ಅವರಿಗೆ ಟಿಕೆಟ್ ನೀಡಿದ್ದೇವೆ, ಬಸವನಗುಡಿ ಚಿಕ್ಕಪೇಟೆ ಎರಡೂ ಕ್ಷೇತ್ರಗಳನ್ನು ಗೆಲ್ಲಿಸಿಕೊಂಡು ಬರುವ ಟಾಸ್ಕ್ ನೀಡಿದ್ದೇವೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದರು. ನನ್ನ ಪಕ್ಷದ ವರಿಷ್ಠಾದಂತಹ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ನನ್ನ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣವರು, ಮತ್ತೊಬ್ಬ ನಾಯಕರಾದಂಥ ರೇವಣ್ಣ ಸಾಹೇಬರು, ಮತ್ತು ನಮ್ಮ ಎಲ್ಲ ಪಕ್ಷದ ಶಾಸಕರುಗಳು ಎಲ್ಲರೂ ಕೂಡ ಇವತ್ತು ಸೇರಿ ನನ್ನ ಪಕ್ಷ ನಿಷ್ಠೆಯನ್ನು ಗಮನರಿಸಿ ಇವತ್ತು ನನಗೆ ಎರಡನೇ ಬಾರಿ ವಿಧಾನ ಪರಿಷತ್ತಲ್ಲಿ ನನಗೆ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ನಾನು ಒಬ್ಬ ಸಣ್ಣ ಸಮಯದಿಂದ ಬಂದಿರತಕ್ಕಂಥವನು, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಇವತ್ತು ಈಗ ಅದನ್ನೇ ಹೇಳಿದೆ, ಬಹುಶಃ ಲೇಟಾಗಿ ಬಂದಿದೆ, ನಾನು ಅದರ ಬಗ್ಗೆ ಸಮಜಾಯಿಸಿ ಹೇಳಿದ್ದೇನೆ. ಶರವಣ ಅವರು ಒಬ್ಬ ಕಾರ್ಯಕರ್ತನಾಗೆ ಕಳೆದ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರು ನಗರದಲ್ಲಿ. ಇಲ್ಲಿ ಪಕ್ಷದ ಸಂಘಟನೆ ಜೊತೆಗೆ ಹಲವಾರು ಕಡೆ ರಾಜ್ಯದಲ್ಲಿ ಅವರ ಸಮಾಜದ ಬಂಧುಗಳೇನಿದ್ದಾರೆ ಅಲ್ಲಿ ಹೋಗಿ ಪಕ್ಷದ ಸಂಘಟನೆಗೆ ಅವರ ಒಂದು ವಿಶ್ವಾಸ ಗಳಿಸ್ತಕ್ಕಂಥದ್ದಕ್ಕೆ ಇಡೀ ರಾಜ್ಯದಲ್ಲೇ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು. ಮತ್ತೆ ಪಠ್ಯಪುಸ್ತಕ ಪರಿಷ್ಕರಿಸೋ ಮಾತೇ ಇಲ್ಲ ಅಂತ ಶಿಕ್ಷಣ ಮಂತ್ರಿ ಬಿಸಿ ನಾಗೇಶ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ನಾನು ಒಬ್ಬನೇ ಸರಿ, ನಾನು ಮಾಡಿದ್ದೇ ಸರಿ ಅನ್ನೋ ಮನೋಭಾವ ಹೊಂದಿದ್ದಾರೆ. ಯಾವಾಗಲೂ ಏಕವಚನದಲ್ಲಿ ಮಾತನಾಡ್ತಾರೆ. ಇದಕ್ಕೆ ಕಾರಣ ಅವರ ಹಿಂದೆ ಇರುವ ತಂಡ ಕಾರಣ ಅಂತ ಕಿಡಿಕಾರಿದರು. ಪಠ್ಯಪುಸ್ತಕ ಫೈಟ್ ದಿನೇ ದಿನೇ ಜೋರಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ನೇಮಿಸಿದ್ದ ಬರಗೂರು ಸಮಿತಿ ರಾಷ್ಟ್ರಕವಿ ಕುವೆಂಪು ಬರೆದ ಅನಲೆ ಎಂಬ ನಾಟಕ ಅಜ್ಜಯ್ಯನ ಅಭ್ಯಂಜನ ಎಂಬ ಸುಂದರ ಲಲಿತ ಪ್ರಬಂಧ ಕೈಬಿಟ್ಟಿತ್ತು. ಕುವೆಂಪುರವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಶ್ರೀರಾಮಾಯಣದ ದರ್ಶನ ಮಹಾಕಾವ್ಯವನ್ನು ಪಠ್ಯದಿಂದಲೇ ತೆಗೆದುಹಾಕಿತ್ತು. ಆದರೆ ಬಹುಮಾನ ಎಂಬ ಕವಿತೆ ಹಾಗೂ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಎಂಬ ಶಿಶು ಸಾಹಿತ್ಯವನ್ನು ನಮ್ಮ ಸರ್ಕಾರ ಸೇರಿಸಿದೆ. ಕುವೆಂಪು ಅವರಿಗೆ ಅವಮಾನ ಮಾಡಿದ್ಯಾರು ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ. ರಾಮಾಯಣದ ದರ್ಶನದಲ್ಲಿ ಎಲ್ಲಿ ಈ ದೇಶದ ಬಗ್ಗೆ ಈ ಸಂಸ್ಕೃತಿಯ ಬಗ್ಗೆ ಕುವೆಂಪು ಅವರು ಮಾತಾಡಿದ್ರು ಅದನ್ನು ತೆಗೆದಾಕುವಂಥ ಪ್ರಯತ್ನ ಅವ್ರು ಮಾಡಿದ್ದಾರೆ. ಅದರಿಂದ ಮಾತಾಡೋದಕ್ಕಿಂತ ಮುಂಚೆ ಪಠ್ಯಪುಸ್ತಕಗಳು ಎಲ್ಲರ ಕೈಗೂ ಸಿಗುವಂಥ ಸ್ಥಿತಿ ಇದೆ. ದಯಮಾಡಿ ಅವ್ರನ್ನ ಕೇಳ್ತೀನಿ, ಓದಿ. ಕಂಟೆಂಟಿನ ಬಗ್ಗೆ ವಾದ ವಿಧವಾದವನ್ನು ಮಾಡೋದು ಸರಿ ಇದೆ, ಆದರೆ ಕಂಟೆಂಟೇ ಗೊತ್ತಿಲ್ಲದೆ ವ್ಯಕ್ತಿಗಳ ಬಗ್ಗೆ ಮಾತಾಡುವಂಥ ಸ್ಥಿತಿಗೆ ಸಿದ್ದರಾಮಯ್ಯ. ಇನ್ಮುಂದೆ ರಾಜ್ಯದ ಮಕ್ಕಳಿಗೆ ಬಿಸಿಯೂಟದ ಜೊತೆ ಮೊಟ್ಟೆ ನೀಡಲಾಗುತ್ತೆ. ಹೌದು, 2022-23 ಸಾಲಿನ ಫ್ಲೆಕ್ಸ್ಕಿ ಅನುದಾನದಡಿ ಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡಲು ಸೂಚನೆ ನೀಡಲಾಗಿದೆ. ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ 8 ಜಿಲ್ಲೆಗಳಾದ ಬೀದರ್, ರಾಯಚೂರು, ಕಲಬುರಗಿ, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ವಿಜಯಪುರ, ವಿಜಯನಗರ ಜಿಲ್ಲೆಗಳಲ್ಲಿ ವಾರಕ್ಕೆ 2 ಬಾರಿ ಮೊಟ್ಟೆ ವಿತರಣೆ ಮಾಡಲಾಗುತ್ತೆ. 1-8 ತರಗತಿಯ 15 ಲಕ್ಷ ಮಕ್ಕಳಿಗೆ ಈ ಲಾಭ ಸಿಗಲಿದ್ದು, ಒಂದು ವೇಳೆ ಮೊಟ್ಟೆ ಬೇಡ ಅಂತ ಹೇಳಿದ್ರೆ ಬಾಳೆಹಣ್ಣು, ಶೇಂಗಾ, ಚಿಕ್ಕಿ ನೀಡಲಾಗುತ್ತೆ ಅಂತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತ ಡಾಕ್ಟರ್ ಆರ್ ವಿಶಾಲ್ ಆದೇಶವನ್ನು ಹೊರಡಿಸಿದ್ದಾರೆ. ಮಂಗಳೂರಿನ ವಿವಾದಿತ ಮಳಲಿ ಅಸೀದಿ ಅಬ್ದುಲ್ಲಾ ಹಿಲ್ ದರ್ಗಾದ ಬಳಿ ನಾಳೆ ತಾಂಬೂಲ ಪ್ರಶ್ನೆ ನಡೆಯಲಿದೆ. ವಿವಾದಿತ ಮಳಲಿ ದರ್ಗಾದಿಂದ 250 ಮೀಟರ್ ದೂರದಲ್ಲಿರೋ ರಾಮಾಂಜನೇಯ ಭಜನಾ ಮಂದಿರದಲ್ಲಿ ತಾಂಬೂಲ ಪ್ರಶ್ನೆ ನಡೆಯಲಿದೆ. ಕೇರಳ ಮೂಲದ
ಪೊದುವಾಲ್ ರವರು ತಾಂಬೂಲ ಪ್ರಶ್ನೆ ನಡೆಸಲಿದ್ದು ಮುಖ್ಯ ಜ್ಯೋತಿಷಿ ಸೇರಿದಂತೆ ಇಬ್ಬರು ಭಾಗಿಯಾಗಲಿದ್ದಾರೆ. ಮೊದಲಿಗೆ ಮಸೀದಿ ಸುತ್ತಮುತ್ತ ದೈವಿ ಶಕ್ತಿ ಇದೆಯಾ ಎಂಬ ಬಗ್ಗೆ ಪ್ರಶ್ನೆ ಹಾಕಲಾಗುತ್ತೆ. ವಿಳ್ಯದೆಲೆಗಳ ಲೆಕ್ಕಾಚಾರದ ಆಧಾರದಲ್ಲಿ ಗ್ರಹಗತಿಗಳ ಚಲನೆ ಮೇಲೆ ದೈವಿ ಶಕ್ತಿ ಪತ್ತೆ ಮಾಡಲಾಗುತ್ತೆ. ಒಂದು ವೇಳೆ ದೈವಿ ಶಕ್ತಿ ಪತ್ತೆಯಾದರೆ ಹೋರಾಟ ತೀವ್ರಗೊಳ್ಳಲಿದೆ. ಅಯೋಧ್ಯೆ, ಕಾಶಿ, ಮಥುರಾ ಕುತುಬ್ ಮಿನಾರ್ ಆಯಿತು. ಶ್ರೀರಂಗಪಟ್ಟಣದಲ್ಲಿ ಜಾಮಿಯಾ ಮಸೀದಿ ವರ್ಸಸ್ ಮಂದಿರ ಫೈಟ್ ಕೂಡ ನಡೀತಾ ಇದೆ. ಇದರ ಮಧ್ಯೆ ಕಲಬುರಗಿಯಲ್ಲೂ ಶುರುವಾಯಿತು ದೇಗುಲ ದಂಗಲ್ ಆರಂಭವಾಗಿದೆ. ಕಲಬುರಗಿಯಲ್ಲಿರೋ ಬಹಮನಿ ಸುಲ್ತಾನರ ಕೋಟೆ ಒಳಗೆ ಐತಿಹಾಸಿಕ ದೇವಾಲಯದ ಕುರುಹು ಪತ್ತೆಯಾಗಿದೆಯಂತೆ. ಸೋಮೇಶ್ವರ ದೇಗುಲವನ್ನ ಕೆಡವಿ ಕೋಟೆ ನಿರ್ಮಿಸಿದ್ದಾರೆ. ಇದೀಗ ಸ್ವಯಂಭೂ ಸೋಮಲಿಂಗೇಶ್ವರ ಮಂದಿರದ ಕುರುಹು ಪತ್ತೆಯಾಗಿದೆ ಅಂತ ಇತಿಹಾಸ ತಜ್ಞರು ಹೇಳುತ್ತಿದ್ದಾರೆ. ಆದ್ದರಿಂದ ಮಂದಿರ ಜೀರ್ಣೋದ್ಧಾರ ಮಾಡಿ ಪೂಜೆ ಶುರು ಮಾಡಬೇಕು ಅಂತ ಶ್ರೀರಾಮಸೇನೆ ಆಗ್ರಹಿಸಿದೆ. ಪತಿ ಮತ್ತು ಮಾವನ ವಿರುದ್ಧವೇ ಚಲನಚಿತ್ರ ನಟಿ ಚೈತ್ರಾ ಹಳ್ಳಿಕೇರಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪತಿ ಮತ್ತು ಮಾವ ತನ್ನ ಬ್ಯಾಂಕ್ ಖಾತೆಯಲ್ಲಿ ದುರ್ಬಳಕೆ ಮಾಡಿಕೊಂಡು ಗೋಲ್ಡ್ ಲೋನ್ ಪಡೆದಿದ್ದಾರೆ ಅಂತ ಮೈಸೂರಿನ ಜಯಲಕ್ಷ್ಮೀಪುರಂ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಗಂಡ ಬಾಲಾಜಿ ಪೋತರಾಜ್ ಹಾಗೂ ಮಾವ ಪೋತರಾಜ್ ತಮ್ಮ ಸಹಿ ಫೋರ್ಜರಿ ಮಾಡಿ ಗೋಲ್ಡ್ ಲೋನ್ ಪಡೆದಿದ್ದಾರೆ. ಇದರಲ್ಲಿ ಬ್ಯಾಂಕ್ ಮ್ಯಾನೇಜರ್ ಕೂಡ ಶಾಮೀಲಾಗಿದ್ದಾರೆ. ನನಗೆ ವಂಚನೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿನಲ್ಲಿ ನಟಿ ಉಲ್ಲೇಖಿಸಿದ್ದಾರೆ. ನಾನು ಒಂದು ಕೇಸಲ್ಲಿ ಅದ್ರದ್ದು ಆ ಅಕೌಂಟ್ದು ಸ್ಟೇಟ್ಮೆಂಟ್ ತಗೊಳಕ್ಕೆ ಹೋಗಿದ್ದು. ನಾನು ಆ ಬ್ಯಾಂಕ್ ಅಕೌಂಟ್ ಇರೋದು ನನಗೆ ಗೊತ್ತು. ಸೊ ಆ ಬ್ಯಾಂಕ್ ಅಕೌಂಟು ಸ್ಟೇಟ್ಮೆಂಟ್ ತಗೊಳಕ್ಕೆ ಹೋದಾಗ ಆವಾಗ ನನಗೆ ಅವರು ಬ್ಯಾಂಕ್ ಮ್ಯಾನೇಜರ್ ಒಂದಿಷ್ಟು ಪೇಪರ್ಸ್ ತಗೊಂಡ್ಬಂದ್ಬಿಟ್ಟು ಇದನ್ನ ಸೈನ್ ಮಾಡಿ ಅಂತ ಕೇಳಿದ್ರು. ನಾನು ಇದೇನು ಪೇಪರ್ಸ್ ಅಂತ ಕೇಳಿದೆ. ಆವಾಗ ಅವರು ಇದು ಯಾವ ರಿನ್ಯೂವಲ್ ಪೇಪರ್ಸ್ ಅಂದರು. ಸೊ ನಂಗೆ ಬೇರೆ ಪೇಪರ್ಸ್ ಎಲ್ಲ ತೋರಿಸಿ ಅಂದೆ. ಸೊ ಅವ್ರು ತೋರಿಸಿದ ಪೇಪರ್ಸಲ್ಲಿ ನನ್ನ ಸಿಗ್ನೇಚರ್ಸ್ ಇರಲಿಲ್ಲ. ಸೊ ಇದು ನನ್ನ ಸಿಗ್ನೇಚರ್ಸ್ ಅಲ್ವಲ್ಲ ಅಂದಾಗ ಅವ್ರು ತಡಬಡಾಯಿಸ್ಬಿಟ್ರು. ಬಸ್ನಿಂದ ಇಳಿಯೋದು ತಡವಾಗಿದ್ದಕ್ಕೆ ಮಹಿಳೆ ಮೇಲೆ ಕಂಡಕ್ಟರ್ ಒಬ್ಬರು ಹಲ್ಲೆ ಮಾಡಿದ್ದಾರಂತೆ. ಹೌದು, ಸಿರಾಜ್ ಉನ್ನೀಸಾ ಎಂಬ ಮಹಿಳೆ ಮುಂಜಾನೆ 4:30ಕ್ಕೆ ಬಸ್ನಿಂದ ಇಳಿಯೋದಕ್ಕೆ ತಡವಾಗಿದ್ದಕ್ಕೆ ಕಂಡಕ್ಟರ್ ಹಲ್ಲೆ ಮಾಡಿದ್ದಾರಂತೆ. ಮುಖ, ಹೊಟ್ಟೆಗೆ ಶೂ ಕಾಲಿನಿಂದ ಕಂಡಕ್ಟರ್ ರವಿಕುಮಾರ್ ಒದ್ದಿದ್ದಾರಂತೆ. ಆದ್ರಿಂದ ಸಿರಾಜ್ ಉನ್ನೀಸಾ ಬಾಗಲಕುಂಟೆ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ರಾಜಕಾಲುವೆ ಮೇಲೆ ನಿರ್ಮಿಸುತ್ತಿದ್ದ ಪಾದಾಚಾರಿ ಸೇತುವೆ ಕುಸಿತ ಘಟನೆ ಬೆಂಗಳೂರಿನ ಶ್ರೀನಗರದಲ್ಲಿ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಸಿಮೆಂಟ್ ಹಾಗೂ ಕಬ್ಬಿಣದ ಸರಳುಗಳ ಮಧ್ಯೆ ಸಿಲುಕಿದ್ದ ಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಘಟನೆಯಲ್ಲಿ ನಾಲ್ವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಓರ್ವನನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಟ ಅನಿರುದ್ಧ್ ಸಿನಿಮಾ ಸೀರಿಯಲ್ ಎರಡೂ ಕಡೆ ಬ್ಯುಸಿಯಾಗಿದ್ದಾರೆ. ಈ ಬ್ಯುಸಿ ಶೆಡ್ಯೂಲ್ನಲ್ಲೂ ಅನಿರುದ್ಧ್ ಆಗಾಗ ಸಾಮಾಜಿಕ ಕಳಕಳಿಯುಳ್ಳ ಕೆಲಸದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ. ಅದರಲ್ಲೂ ಸ್ವಚ್ಛತೆಯಲ್ಲಿ ನಾನು ಭಾಗಿ ಎನ್ನುವ ಅಭಿಯಾನದ ಮೂಲಕ ಗಮನ ಸೆಳೆದಿರುವ ಅನಿರುದ್ಧ್ ಈಗ ಬ್ರ್ಯಾಂಡ್ ಬೆಂಗಳೂರು ಉಳಿಸುವಂತೆ ಪ್ರಧಾನಿ ಮೋದಿ ಅವರಿಗೆ ಮನವಿ ಮಾಡಿದ್ದಾರೆ. ಸೊ ಏನೇ ಮನವಿ ಇದ್ದರೂ ಅದಕ್ಕೆ ಉತ್ತರ ಕೊಡಲೇಬೇಕು ಅನ್ನೋದು ಒಂದು ನಿಯಮ ಇದೆ. ಆಮೇಲೆ ಮಾನ್ಯ ಪ್ರಧಾನಿಗಳು ಅದನ್ನು ನಿಭಾಯಿಸ್ತಾ ಕೂಡ ಇದ್ದಾರೆ. ಸಕಾರಾತ್ಮಕ ಪ್ರತಿಕ್ರಿಯೆ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಎಷ್ಟೋ ವಿದೇಶದ ಸಿನಿಮಾಗಳಲ್ಲಿ ನಾವು ನೋಡ್ತೀವಿ, ಕೆಟ್ಟ ಥರದಲ್ಲಿ ನಮ್ಮ ದೇಶ ತೋರಿಸ್ತಾರೆ, ಅತ್ಯಂತ ಬಡ ದೇಶ ಅಂತ ತೋರಿಸ್ತಾರೆ ನಮ್ಮ. ಯಾಕೆ? ತಪ್ಪೆಲ್ಲಿದೆ? ನಮ್ಮ ತಪ್ಪು. ಇಷ್ಟು ವರ್ಷ ಅದು ನೋಡಿ ಎಷ್ಟು ದೇಶಗಳು ಎಲ್ಲೆಲ್ಲಿ ಎಲ್ಲಿಂದ ಎಲ್ಲಿ ಹೊರಟೋಗಿದ್ದಾವೆ, ನಾವೆಲ್ಲ ಅಲ್ಲೇ ಇದ್ದೀವಿ. ಇಚ್ಛಾಶಕ್ತಿ ಕೊರ, ನಮ್ಮಲ್ಲಿ ದುಡ್ಡಿಲ್ಲ ಅಂತ ಯಾರಾದರೂ ಒಬ್ಬರಾದರೂ ಹೇಳಿ, ಬಡ ದೇಶ ಅಂತ ಒಬ್ಬರಾದರೂ ಹೇಳಿ. ಆಮೇಲೆ ನಾವು ಮತ ನೀಡ್ತಾ ಇದ್ದೀವಿ ಅಂತಂದರೆ ಆ ಮತಕ್ಕೆ ಬೆಲೆ ಇದೆ ಅಂತಂದರೆ ನಮಗೂ ಬೆಲೆ ಇದೆ. ಬೆಂಗಳೂರು ಶಾಲೆಯೊಂದರ ಮೆಟ್ಟಿಲು ಕಾಂಪೌಂಡ್ ಹಾಗೂ ರಸ್ತೆಯುದ್ದಕ್ಕೂ ಸಾರಿ ಅಂತ ಬರೆಯಲಾಗಿದ್ದು ಇದೀಗ ಪೊಲೀಸರು ವ್ಯಕ್ತಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸಿದ್ದಾರೆ. ಸುಂಕದಕಟ್ಟೆಯ ಶಾಂತಿಧಾಮ ಸ್ಕೂಲ್ ಬಳಿ ತಡರಾತ್ರಿಯಲ್ಲಿ ಹುಚ್ಚಾಟ ಮೆರೆಯಲಾಗಿದೆ. ಅದ್ಯಾರು ಈ ಕೆಲಸ ಮಾಡಿದಾನೋ ಗೊತ್ತಿಲ್ಲ. ಸ್ಕೂಲ್ನ ಕಾಂಪೌಂಡ್ ರಸ್ತೆ ಎಲ್ಲ ಕಡೆ ಸಾರಿ ಅಂತ ಬರೆಯಲಾಗಿದೆ. ಗುಟ್ಕಾ ವಿಚಾರಕ್ಕೆ ಶುರುವಾದ ಜಗಳ ಕೊಲೆಯಲ್ಲಿ. ಚನ್ನಪಟ್ಟಣದ ನೀಲಕಂಠನಹಳ್ಳಿ ಗ್ರಾಮದಲ್ಲಿ ಊರ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಯಲ್ಲಮ್ಮ ಗುರುಮೂರ್ತಿ ಊರ ಹಬ್ಬಕ್ಕೆ ರಾಣಿಬೆನ್ನೂರಿನ ಹೊಳೆಮಠದ ಆನೆಗಳನ್ನ ಕರೆಸಲಾಗಿತ್ತು. ಆನೆ ನೋಡಲು ಮುಗಿಬಿದ್ದ ಜನರು ಸೆಲ್ಫಿ ತೆಗೆಸಿಕೊಂಡು ಖುಷಿಪಟ್ಟರು.
ಕಾಲಿನ ಮೂಳೆ ಮುರಿದು ನರಳುತ್ತಿದ್ದ ಮಂಗಕ್ಕೆ ಬಾಗಲಕೋಟೆಯಲ್ಲಿ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಮಂಗದ ನರಳಾಟ ಕಂಡು ಮರುಗಿದ ಸ್ಥಳೀಯರು ಅದನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಬಂದಿದ್ರು. ಪಶು ವೈದ್ಯಕೀಯ ಪರೀಕ್ಷಕ ಬಿಜಿ ಬಿಳ್ಳು ಶಸ್ತ್ರಚಿಕಿತ್ಸೆ ಮಾಡಿದ್ರು. ಪ್ರಜ್ಞೆ ಬಂದ ಬಳಿಕ ಮಂಗ 2 ತಾಸು ಓಡಾಡಿದೆ. ಬಳಿಕ ಕಲ್ಯಾಣ ಮಂಟಪದಲ್ಲಿದ್ದ ಮಂಗಳ ಗುಂಪು ಸೇರಿದೆ. ಇನ್ನುಳಿದ 10 ಪ್ರಮುಖ ಸುದ್ದಿಗಳನ್ನು ನೋಡೋಣ. ಸ್ಮಾಲ್ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ವಾರಣಾಸಿಯ ಜ್ಞಾನವಾಪಿ ಮಸೀದಿ ಪ್ರಕರಣದ ವಿಚಾರಣೆಯನ್ನ May 26ಕ್ಕೆ ಆರಂಭ ಮಾಡುವುದಾಗಿ ಜಿಲ್ಲಾ ನ್ಯಾಯಾಲಯ ಹೇಳಿದೆ. ನಿನ್ನೆ ಅರ್ಜಿಗಳ ವಿಚಾರಣೆ ಕುರಿತಂತೆ ಸುದೀರ್ಘ ವಿಚಾರಣೆ ನಡೆಸಿದ್ದ ನ್ಯಾಯಪೀಠ ನಾಳೆ ಆದೇಶ ನೀಡುವುದಾಗಿ ಹೇಳಿತ್ತು. ಇಂದು ಅರ್ಜಿಯ ವಿಚಾರಣೆ ಆರಂಭವಾಗ್ತಾ ಇದ್ದಂತೆ ಮುಸ್ಲಿಂ ಪರ ವಕೀಲರು ವಾದ ಮಂಡನೆಗೆ ಮುಂದಾದರು. ಆ ಬಳಿಕ ತೀರ್ಪು ನೀಡಿದ ಕೋರ್ಟ್ May 26ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿತು. ಅಲ್ಲದೆ May 26ರಂದು ಮಸೀದಿ ಸಮಿತಿಯ ಅರ್ಜಿಯನ್ನ ಮೊದಲು ವಿಚಾರಣೆ ಮಾಡಲಾಗುತ್ತೆ ಅಂತ ಮಾಹಿತಿ ತಿಳಿಸಿದೆ. ಇದರ ಮಧ್ಯೆ ಇಡೀ ಮಸೀದಿಯನ್ನ ತೆರವುಗೊಳಿಸಬೇಕು ಅಂತ ಭಗವಾನ್ ಆದಿ ವಿಶ್ವೇಶ್ವರ ವಿರಾಜಮಾನ್ ಅನ್ನೋರು ತಮ್ಮ ಭಕ್ತ ಕಿರಣ್ ಸಿಂಗ್ ಮೂಲಕ ಅರ್ಜಿ ಸಲ್ಲಿಸಿದ್ದಾರೆ. ಪಂಜಾಬ್ನಲ್ಲಿ ಹಾಲಿ ಸಚಿವರನ್ನೇ ಅರೆಸ್ಟ್ ಮಾಡಲಾಗಿದೆ. 1% ಲಂಚ ಕೇಳಿದ ಶಿಕ್ಷಣ ಸಚಿವ ವಿಜಯ್ ಸಿಂಗ್ಲಾರನ್ನ ಪಂಜಾಬ್ ಸಿಎಂ ಭಗವಂತ್ ಮಾನ್ ಸಚಿವ ಸ್ಥಾನದಿಂದ ತೆಗೆದು ಅರೆಸ್ಟ್ ಮಾಡಿಸಿದ್ದಾರೆ. ಸಿಂಗ್ಲಾರ್ ಅವರು ಬಟಿಂಡಾ ಮೂಲದ ಕಾಂಟ್ರಾಕ್ಟರ್ನಿಂದ ಲಂಚ ಪಡೆಯೋಕೆ ಶುಕ್ರಾನಾ ಎಂಬ ಕೋಡ್ ವರ್ಡ್ ಬಳಸಿದ್ರಂತೆ. ನನ್ನ ಸಂಬಂಧಿ ಬಂದು ಶುಕ್ರಾನಾ ಅಂತ ಹೇಳ್ತಾನೆ, ಆಗ ಹಣ ಕೊಡು ಅಂತ ಹೇಳಿದ್ರಂತೆ. ಸಿಂಗ್ಲಾ ಲಂಚ ಕೇಳಿದ ಆಡಿಯೋವನ್ನ ಕಾಂಟ್ರಾಕ್ಟರ್ ರೆಕಾರ್ಡ್ ಮಾಡಿಕೊಂಡಿದ್ರು. ಅದರ ಆಧಾರದಲ್ಲಿ ಶಿಕ್ಷಣ ಸಚಿವರನ್ನ ವಜಾ ಮಾಡಿ ಬಂಧಿಸಲಾಗಿದೆ. ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾ ದೇಶಗಳ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಟೋಕಿಯೋದಲ್ಲಿ ಇಂದು 2ನೇ ಬಾರಿಗೆ ಮಾತುಕತೆ ನಡೆಸಿದರು. ಕ್ವಾಡ್ ಸಮಾವೇಶದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಸದಸ್ಯ ರಾಷ್ಟಗಳು ಪರಸ್ಪರ ನಂಬಿಕೆ ಮತ್ತು ಬದ್ಧತೆಯಿಂದ ಕಾರ್ಯನಿರ್ವಹಿಸಿದರೆ ಪ್ರಜಾಪ್ರಭುತ್ವಕ್ಕೆ ಹೊಸ ಬಲ ಸಿಗುತ್ತೆ ಅಂತ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಜೊತೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್, ಜಪಾನ್ ಪ್ರಧಾನಿ ಫುಮಿಯೋ ಕಿಶಿದಾ ಮತ್ತು ಆಸ್ಟ್ರೇಲಿಯಾದ ನೂತನ ಪ್ರಧಾನಿ ಆಂಥೋನಿ ಅಲ್ ಬೆನಿಸ್ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಭಾರತದ ಕಟ್ಟಾ ವಿರೋಧಿ ಹಾಗೂ ಇಂಗ್ಲೆಂಡ್ನ ಲೇಬರ್ ಪಾರ್ಟಿ ಸಂಸದ ಜೆರೆಮಿ ಕಾರ್ಬಿನ್ರನ್ನ ರಾಹುಲ್ ಗಾಂಧಿ ಇಂಗ್ಲೆಂಡ್ನಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅದಿಷ್ಟೇ ಅಲ್ಲ, ಭಾರತದಿಂದ ಜಮ್ಮು ಮತ್ತು ಕಾಶ್ಮೀರವನ್ನು ಪ್ರತ್ಯೇಕ ಮಾಡಬೇಕು ಅಂತ ವಾದಿಸುವ ಜೆರೆಮಿ ಕಾರ್ಬಿನ್ ಹಲವಾರು ಬಾರಿ ಬಹಿರಂಗವಾಗಿಯೇ ಪಾಕಿಸ್ತಾನದ ಪರ ಬ್ಯಾಟ್ ಬೀಸಿದ್ದಾರೆ. ಜೊತೆಗೆ ಕಾಶ್ಮೀರಿ ಪ್ರತ್ಯೇಕತಾವಾದಿಗಳಿಗೂ ಬೆಂಬಲ ನೀಡುತ್ತಾ ಈ ವ್ಯಕ್ತಿ ಬಂದಿದ್ದಾರೆ. ಇಂಥ ವ್ಯಕ್ತಿಯನ್ನ ರಾಹುಲ್ ಗಾಂಧಿ ಈಗ ಭೇಟಿಯಾಗಿರುವುದು ವಿವಾದಕ್ಕೆ ಕಾರಣವಾಗಿದೆ. ಮಧ್ಯಪ್ರದೇಶದಲ್ಲೋರ್ವ ಭಿಕ್ಷುಕ ತನ್ನ ಪತ್ನಿಗೆ ಬೈಕ್ ಕೊಡಿಸಿದ್ದಾನೆ. ನಂಬೋಕೆ ಕಷ್ಟವಾದರೂ ಇದು ಸುದ್ದಿ ಸತ್ಯ. ಚಿಂದವಾಡ ಗ್ರಾಮದ ಸಂತೋಷ್ ಎಂಬ ಭಿಕ್ಷುಕನೋರ್ವ 4 ವರ್ಷಗಳ ಕಾಲ 1 ರೂಪಾಯಿಯನ್ನ ಕೂಡಿಟ್ಟು ಬೈಕ್ ಖರೀದಿಸಿ ಪತ್ನಿಗೆ ನೀಡಿದ್ದಾನೆ. ಸಂತೋಷ್ಗೆ 2 ಕಾಲುಗಳಿಲ್ಲ, ಆದ್ರಿಂದ ಪ್ರತಿದಿನ ಭಿಕ್ಷೆ ಬೇಡಿ 300-400 ರೂಪಾಯಿ ಸಂಪಾದಿಸ್ತಾನೆ. ಆದರೆ ತನ್ನ ಪತಿ ಟ್ರೈಸೈಕಲ್ ಖರೀದಿಸಬೇಕು ಅಂತ ಪತ್ನಿ ಮುನ್ಷಿ ಬೈಕ್ ಅನಸು ಹೊಂದಿದ್ಲಂತೆ. ಇಂದು ಸಂತೋಷ್ ಪತ್ನಿ ಆಸೆ ಈಡೇರಿಸಿದ್ದಾನೆ. ಇನ್ನುಳಿದ ಸುದ್ದಿಗಳನ್ನ ನೋಡೋಣ. ಬ್ರೇಕ್ ಆದ ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಮಹಿಳೆಯೊಬ್ಬರು 3 ಮಕ್ಕಳಿಗೆ ಜನ್ಮ ನೀಡಿದ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಪತಂಜಲಿ ಖಾಸಗಿ ಆಸ್ಪತ್ರೆಯಲ್ಲಿ ಸುಮೇಯಾ ಭಾನು ಎಂಬ ಮಹಿಳೆ 3 ಮಕ್ಕಳಿಗೆ ಜನ್ಮ ನೀಡಿದ್ದು ಸದ್ಯ ತಾಯಿ ಮಕ್ಕಳು ಆರೋಗ್ಯವಾಗಿದ್ದಾರೆ. ಎಬಿಡಿ ವಿಲಿಯರ್ಸ್ ಮತ್ತೆ ಆರ್ಸಿಬಿ ಸೇರಲಿದ್ದಾರೆ. ಮುಂದಿನ ಐಪಿಎಲ್ನಿಂದ ಆರ್ಸಿಬಿ ಜೊತೆ ಇರ್ತೇನೆ ಅಂತ ದಕ್ಷಿಣ ಆಫ್ರಿಕಾದ ದಿಗ್ಗಜ ಕ್ರಿಕೆಟಿಗ ಕನ್ಫರ್ಮ್ ಮಾಡಿದ್ದಾರೆ. ಎಬಿಡಿ ವಿಲಿಯರ್ಸ್ ಮಾತು ಕೇಳಿ ಆರ್ಸಿಬಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಆದರೆ ಎಬಿಡಿ ಆಟಗಾರನಾಗಿ ತಂಡ ಸೇರ್ತಾರಾ, ಬೇರೆ ಯಾವುದಾದ್ರೂ ಹೊಣೆ ಹೊರಲಿದ್ದಾರಾ ಅನ್ನೋದು ಕುತೂಹಲವನ್ನು ಮೂಡಿಸಿದೆ. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.